श्री गुरुभ्यो नहा गुरुभ्यो नमह हरि ओम <coughs> <भ्योन> <coughs> यं ब्रह्मा वरुणेन्द्ररुद्रमरुदः स्तुन्वन्ति दिव्यैः हरे श्रीनिवासः दयविट् माताडबिडे वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः नमस्ते प्राणेशा प्रणतविवायावनिमगाः नमः स्वामिन् राम गुरुगुणा नमस्तुभ्यं भीमा प्रबलतमकृष्णेश्च भगवन् नमः श्रीमन्मध्वा प्रदिशा सुदृशन्नो जय जया बुद्धिर्विलम्ब्य शोधैर्यं निर्भयत्वमरोगता अजाड्यं वाक्पडुत्वं हनूमस्मरणाद्भवेत् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पातु मां सत्यात्मदृष्टिः रघुनाथचरणेऽन्यश्च दृष्टिः शास्त्रप्रवचनैकदृष्टिः पातु मां सत् पातु मां सत्यात्मदृष्टिः

ಪರ್ವಕಾಲದಲ್ಲಿ ಅನೇಕವಾಗಿರತಕ್ಕಂತಹ ಕಾರ್ಯಕ್ರಮಗಳು ಗುರುಗಳ ಅನುಗ್ರಹದಿಂದ ನಡೀತಾ ಇರತಕ್ಕಂಥದ್ದು ಅದರಲ್ಲಿ ಇಂದಿನ ದಿನ ಬೆಳಗ್ಗೆಯಿಂದಲೂ ಕೂಡ ಅನೇಕವಾಗಿರತಕ್ಕಂತಹ ಕಾರ್ಯಕ್ರಮಗಳ ನಡೆದು ಈಗ ದಾಸ ಸಾಹಿತ್ಯದಿಂದ ಉಪಕಾರ ಎನ್ನತಕ್ಕಂತಹ ಒಂದು ವಿಷಯದ ಮೇಲೆ ಎತ್ಕಿಂಚಾಗಿರತಕ್ಕಂತಹ ಒಂದು ಚಿಂತನೆಯನ್ನು ನಡೆಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ ದಾಸ ಸಾಹಿತ್ಯದಿಂದ ಉಪಕಾರ ಅಂತಂದರೆ ಬಹಳನೇ ಯೋಚನೆ ಮಾಡಿ ಅದನ್ನು ಹೇಳ್ತಕ್ಕಂಥದ್ದು ವಿಷಯ ಆಗಿದೆ ಈ ದಾಸ ಸಾಹಿತ್ಯ ದಾಸರಗಳು ಬರತಕ್ಕಂತಹ ಒಂದು ವಿಷಯ ಅಂತಂದರೆ ಶ್ರೀಮದ್ ಆಚಾರ್ಯರು ವೇದಗಳು ಮತ್ತು ಉಪನಿಷತ್ತುಗಳು ಭಗವದ್ಗೀತೆ ಇತಿಹಾಸ ಪುರಾಣ ಮತ್ತು ಬ್ರಹ್ಮಸೂತ್ರಗಳು ಇವುಗಳ ಎಲ್ಲ ಒಂದು ಅಭಿಪ್ರಾಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಅದನ್ನು ತೋರಿಸಿಕೊಡ್ತಕ್ಕಂತಹ ಒಂದು ಗ್ರಂಥ ರಾಶಿಗೆ ನಾವು ಸರ್ವಮೂಲ ಸರ್ವಮೂಲ ಅಂತ ಇದಕ್ಕೆ ನಾವು ಕರಿತಾ ಇದ್ದೀವಿ ಇಂತಹ ಒಂದು ಸರ್ವ ಮೂಲಕ್ಕೆ ಟೀಪ್ ಟೀಕೆ ಟಿಪ್ಪಣಿಗಳು ವಿಶೇಷವಾಗಿ ಇಲ್ಲಿ ಬೆಳೀತಕ್ಕಂಥದ್ದಾಗಿದೆ ಮತ್ತು ಸ್ವಮತ ಸ್ಥಾಪನೆ ಮತ್ತು ಪರಾಮತದ ವಿಮರ್ಶೆ ಇದರ ಒಂದು ಸಿದ್ಧಾಂತದ ಜ್ಞಾನಕ್ಕೆ ವ್ಯಾಸ ಸಾಹಿತ್ಯದ ಒಂದು ಅಧ್ಯಯನ ಇಲ್ಲಿ ಅತ್ಯಂತ ಅನಿವಾರ್ಯವಾಗಿರತಕ್ಕಂಥದ್ದು ಆದರೆ ಈ ವ್ಯಾಸ ಸಾಹಿತ್ಯ ಏನಿದೆ ಇದರ ಒಂದು ಭಾಷೆ ಮತ್ತು ಹಾಗೂ ಇದರ ಒಂದು ಇತಿಮಿತಿಯಿಂದಾಗಿ ಈ ವ್ಯಾಸ ಸಾಹಿತ್ಯ ಅನ್ನತಕ್ಕಂಥದ್ದು ಯಾರಿಗೂ ಸುಲಭವಾಗಿ ಇದು ಎಟಕ್ತಾ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಸಮಾಜ ಅನ್ನತಕ್ಕಂಥದ್ದು ಕೇವಲ ಪಂಡರಿತ್ ಪಂಡಿತರಿಂದ ಕೂಡಿಲ್ಲ ಮತ್ತು ಕೇವಲ ಪಾಮರರಿಂದಲೂ ಕೂಡಿಲ್ಲ ಹೀಗೆ ಎರಡು ವಿಧವಾಗಿರ್ತಕ್ಕಂತಹ ಜನರು ಇರತಕ್ಕಂಥ ಈ ಸಂದರ್ಭದಲ್ಲಿ ಪಾಮರರ ಜ ಸಂಖ್ಯೆಯೇ ಜಾಸ್ತಿ ಇವರು ಕೂಡ ಏನಾಗಬೇಕು ಅಂತಂದಾಗ ಶಾಸ್ತ್ರದ ತತ್ವಗಳನ್ನು ತಿಳಿಯಬೇಕು ನಿತ್ಯ ಜೀವನದಲ್ಲಿ ಶಾಸ್ತ್ರ ತತ್ವಗಳನ್ನು ಅಳವಡಿಸಿಕೊಂಡು ಸುಖ ಶಾಂತಿ ಮತ್ತು ನೆಮ್ಮದಿಗಳನ್ನು ಪಡೀಬೇಕು ಮತ್ತು ತಮ್ಮ ಯೋಗ್ಯತೆಗೆ ತಕ್ಕಂತೆ ವ್ಯಾಸ ಸಾಹಿತ್ಯದ ಶ್ರವಣ ಮತ್ತು ಮನನ ಇವುಗಳಿಗೆ ಏನು ಮಾಡಬೇಕು ಅಂತಂದಾಗ ತಮ್ಮನ್ನು ತಾವು ತೆರೆದುಕೊಳ್ಳುವಂತೆ ಆಗಬೇಕು ಮತ್ತು ಹಾಗೆ ತಮಗೇನು ತಿಳಿದಿದೆ ಅದನ್ನು ಬೇರೆಯವರಿಗೂ ತಿಳಿಸಬೇಕು ಮತ್ತು ಇದರ ಪ್ರಸಾಕಾರದಲ್ಲಿ ತೊಡ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ನಿಯಮ ಆದರೆ ಇದಕ್ಕೆ ತೊಡಕಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಇದರಲ್ಲಿ ತೊಡಕಾಗಿರ್ತಕ್ಕಂಥದ್ದು ಭಾಷೆ ಈ ಭಾಷೆ ಅನ್ನತಕ್ಕಂಥದ್ದು ಎಂದೂ ಕೂಡ ಅಡ್ಡಿ ಆಗಿರಬಾರ್ದು ಮತ್ತು ಆ ಭಾಷೆಗಳು ಅಡ್ಡಿ ಆಗಿದ್ದ ಅಡ್ಡಿ ಇದೆ ಅಂತಂದಾಗ ಪ್ರಾದೇಶ ಭಾ ಪ್ರಾದೇಶಿಕವಾಗಿರತಕ್ಕಂತಹ ಭಾಷೆಗಳಿಂದ ಈ ಸಿದ್ಧಾಂತ ಅನ್ನತಕ್ಕಂಥದ್ದು ಪ್ರತಿಪಾದನೆ ಆಗಬೇಕು ಇದನ್ನು ಮನಗಂಡಿರತಕ್ಕಂತಹ ಇದನ್ನು ಮನಗಂಡಿರ್ತಕ್ಕಂತಹ ಅನೇಕ ಯತಿವರಣ್ಯರು ದಾಸಶ್ರೇಷ್ಠರುಗಳು ಎಲ್ಲರೂ ಕೂಡ ಏನು ಮಾಡಿದ್ರು ಅಂತಂದಾಗ ಪ್ರಾಕೃತ ಭಾಷೆಯಲ್ಲಿ ಏನು ಶ್ರೀಮದ್ ಆಚಾರ್ಯರ ಒಂದು ಸರ್ವ ಗ್ರಂಥಗಳ ಅಭಿಪ್ರಾಯ ತತ್ವಗಳಿದ್ದಾವೆ ಅದನ್ನು ಪ್ರಾಕೃತವಾಗಿರತಕ್ಕಂಥ ಭಾಷೆಯಲ್ಲಿ ಅದನ್ನು ಪ್ರತಿಪಾದನೆ ಮಾಡಬೇಕು ಅಂತ ತಿಳ್ಕೊಂಡು ಯೋಚನೆ ಮಾಡಿದಾಗ ಈ ದಾಸ ಸಾಹಿತ್ಯಕ್ಕೆ ದಾಸ ಸಾಹಿತ್ಯದಿಂದ ಉಪಕಾರ ಅಂತಂದಾಗ ಶ್ರೀಮದ್ ಆಚಾರ್ಯರೇ ಮೊದಲನೇದಾಗಿ ನಮಗೆ ಇಲ್ಲಿ ಉಪಕಾರವನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಈ ಉಪಕಾರವನ್ನು ಮಾಡ್ತಕ್ಕಂಥದ್ದು ವಿಧೇಯ ವಿಷಯ ಪಾಪ ಉಪಕಾರ ಮಾಡ್ತಕ್ಕಂಥ ವಿಷಯ ಅಂತಂದರೆ ಶ್ರೀಮದ್ ಆಚಾರ್ಯರು ಸರ್ವ ಗ್ರಂಥಗಳನ್ನು ಇಲ್ಲಿ ರಚನೆ ಮಾಡಿಕೊಂಡು ಉಡುಪಿಯಿಂದ ಅವರು ದ್ವಾದಶ ಸ್ತೋತ್ರವನ್ನು ಪಠನೆ ಮಾಡ್ತಾ 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 ಅಲ್ಲಿಗೆ ವಡಬಾಂಡೇಶ್ವರದ ಹತ್ತಿರದ ಇರತಕ್ಕಂತಹ ಒಂದು ಸಮುದ್ರ ತೀರಕ್ಕೆ ಇಲ್ಲಿ ಬಂದಿದ್ದಾರೆ ಸಮುದ್ರ ತೀರದಲ್ಲಿ ಬಂದಿರತಕ್ಕಂತಹ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದು ಏನು ಇವರು ರಚನೆ ಮಾಡಿರ್ತಕ್ಕಂತಹ ದ್ವಾದಶ ಸ್ತೋತ್ರ ಈ ದ್ವಾದಶ ಸ್ತೋತ್ರದ ಒಂದು ಪಠನೆ ನಡೀತಾ ಇದೆ ಆ ಸಂದರ್ಭದಲ್ಲಿ ಒಂದು ಘಟನೆ ನಡೀತಾ ಇದೆ ಆ ಘಟನೆ ನಡೀರತಕ್ಕಂಥದ್ದನ್ನು ವಿಜಯದಾಸರು ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ದ್ವಾರಾವತಿ ಈ ಸಿ ಸ ಶ್ರೀ ಶ್ರೀಕೃಷ್ಣನ ಪ್ರತಿಷ್ಠಾಪನೆ ಆಗಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ದ್ವಾರಾವತಿ ಎತ್ತ ಪಡವೆಲೆ ದಿಕ್ಕಿನ ವಾರಿಧಿ ಎತ್ತ ಗೋಪಿಚಂದನವೆತ್ತ ಮಾರಾಟದ ಹಡಗು ಪೋಗಿ ಬರುವುದೆತ್ತ ಭಾರತೀ ಪತಿಯಾದ ಮಧುಮುನಿಯತ್ತ ಯಾರು ಬಲ್ಲರು ನಿನ್ನ ಈ ಮಹಾವಿಚಿತ್ರ ಸಾರಲಾಪನೆ ನಿತ್ಯ ಉಡುಪಿಯ ಶ್ರೀಕೃಷ್ಣ ಜಾರ ಚೋರ ನಮ್ಮ ವಿಜಯ್ ವಿಠಲರೇಯ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರವನ್ನು ಮೊದಲನೇದಾಗಿ ಸಾಹಿ ದಾಸ ಸಾಹಿತ್ಯದ ಒಂದು ಆಕರ ರೂಪದಲ್ಲಿ ಈ ದ್ವಾದಶ ಸ್ತೋತ್ರವನ್ನು ಯಾವ ರಾಗದಲ್ಲಿ ಹೇಗೆ ಬೇಕಾದರೂ ಇದು ಕೂಡ ಇದು ನುಡಿಯಲಿಕ್ಕೆ ನುಡಿಯೋದಕ್ಕೆ ಬರ್ತಾ ಇರತಕ್ಕಂತಹ ಒಂದು ವಿಷಯವಾಗಿದೆ ಇಂತಹ ದ್ವಾದಶ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಒಂದು ಹಡಗು ಬಂದಿದೆ ಆ ಹಡಗು ಏನಾಗಿದೆ ಅಂತಂದಾಗ ಆ ಜಲದಲ್ಲಿ ಮಧ್ಯದಲ್ಲಿ ಚಲಿಸ್ತಾ ಇಲ್ಲ ನಿಂತ್ಕೊಂಡ್ಬಿಟ್ಟಿದೆ ಆ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರು ಏನು ಅಂತ ಅಂದಾಗ ಪ್ರಾರ್ಥನೆ ಮಾಡ್ತಾರೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದಾಗ ಶ್ರೀಮದ್ ಆಚಾರ್ಯರು ತಮ್ಮ ಒಂದು ಶಾಟಿಯನ್ನು ಬೀಸ್ತಾರೆ ಆ ಬೀಸಿರ್ತಕ್ಕಂಥ ಶಾಟಿಯ ಒಂದು ಗಾಳಿಗೆ ವ ಅದೇನಾಯಿತು ಅಂತಂದಾಗ ಹಡಗು ತೀರಕ್ಕೆ ಬರ್ತಾ ಇದೆ ಆ ತೀರಕ್ಕೆ ಬಂದಿರತಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲ ಕೇಳ್ತಾರೆ ನೀವು ನಮ್ಮ ಪ್ರಾಣವನ್ನು ಜೀವನವನ್ನು ಉಳಿಸ್ತಕ್ಕಂಥವರಾಗಿದ್ದೀರಿ ನಿಮಗೆ ಏನು ಬೇಕು ಅಂತ ಕೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯನೇ ಹೇಳ್ತಾರೆ ಅಂತಂದಾಗ ಆ ಹಡಗಿನಲ್ಲಿ ಭಾರಕ್ಕೋಸ್ಕರವಾಗಿ ಹಡಗು ಮುಳುಗಬಾರದು ಅದನ್ನು ಒಂದು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರವಾಗಿ ಮೂರು ಗೋಪಿಚಂದನದ ಗಡ್ಡೆಗಳನ್ನು ಅಲ್ಲಿ ಇಟ್ಟಿರ್ತಕ್ಕಂಥವರಾಗಿದ್ದಾರೆ ಆ ಮೂರು ಗೋಪಿಚಂದನದ ಗಡ್ಡೆಗಳನ್ನು ನಮಗೆ ಕೊಡಬೇಕು ಅಂತ ತಿಳ್ಕೊಂಡು ಆ ಗಡ್ಡೆಗಳನ್ನು ಇಸ್ಕೊಳ್ತಾರೆ ಆ ಗಡ್ಡೆಗಳನ್ನು ಇಸ್ಕೊಂಡಾಗ ಒಂದು ಗಡ್ಡೆ ಅಲ್ಲೇ ಹೊಡಿತದೆ ಅದು ವಡಭಾಂಡೇಶ್ವರ ಅಂತ ತಿಳ್ಕೊಂಡು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಮತ್ತೊಂದು ದುರ್ಗಾದೇವಿಯದ್ದಾಗಿರುತ್ತೆ ಅದನ್ನು ಆ ದುರ್ಗಾದೇವಿಯನ್ನು ಅಲ್ಲಿ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಮತ್ತೊಂದನ್ನು ತಂದುಬಿಟ್ಟು ಇಲ್ಲಿ ಕೃಷ್ಣ ಶ್ರೀಕೃಷ್ಣ ಮೂರ್ತಿಯನ್ನು ಈಗೇನು ನಾವು ಅದನ್ನು ಕಾಣ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಉದ್ಧಾರವಾಗುವಂತೆ ಇಲ್ಲಿ ಮಾಡ್ತಕ್ಕಂಥವರಾಗಿದ್ದಾರೆ ಅಂತಕ್ಕಂಥ ಒಂದು ವಿಷಯವನ್ನು ಹೇಳ್ತಾರೆ ಅಂದರೆ ಇದರ ಹಿನ್ನೆಲೆ ಏನು ಅಂತಂದಾಗ ಏನು ನಾವು ಕಾಣ್ತಾ ಇರತಕ್ಕಂತಹ ಒಂದು ಶ್ರೀಕೃಷ್ಣನ ಪ್ರತಿಮೆ ಇದೆ ಇದು ಶ್ರೀ ರುಕ್ಮಿಣೀ ದೇವಿಯಿಂದ ಅರ್ಚಿತವಾಗಿರತಕ್ಕಂತಹದ್ದಾಗಿದೆ ದ್ವಾರಕಾದಲ್ಲಿ ಏನಾಗಿದೆ ಅಂತಂದಾಗ ಈ ಶ್ರೀಕೃಷ್ಣನ ಬಾಲರೂಪದ ಪ್ರತಿಮೆಯನ್ನು ಕೃಷ್ಣಾವತಾರ ಮುಗಿಯತ್ತೆ ಆ ಕೃಷ್ಣಾವತಾರ ಮುಗಿದ ತಕ್ಷಣ ಅರ್ಜುನ ಏನು ಮಾಡ್ತಾನೆ ಅಂತಂದಾಗ ಈ ರುಕ್ಮಿಣೀವನ ಅಂತ ಇದೆ ಈ ರುಕ್ಮಿಣಿ ಅಸ್ಥಾಪಯತು ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾನೆ ಆದರೆ ಈ ಪ್ರತಿಮೆ ಗೋಪಿಚಂದ್ರನಿಂದ ಅದು ಲಿಪ್ತವಾಗಿದೆ ಮತ್ತು ಯಾತ್ರಿಕರು ಏನು ಮಾಡಿದರು ಇದು ಗೋಪಿಚಂದ್ರ ಗಡ್ಡೆ ಅಂತ ತಿಳ್ಕೊಂಡು ಅದನ್ನು ತಂದರು ಅದನ್ನು ಒಡಪಾಂಡೇಶದಲ್ಲಿ ನಿಂತಾಗ ಶ್ರೀಮದ್ ಆಚಾರ್ಯರ ಒಂದು ಅನುಗ್ರಹದಿಂದ ಅದು ಮತ್ತೆ ತೀರಕ್ಕೆ ಬಂದಂತಾಗಿದೆ ಈ ತೀರ ತೀರಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಶ್ರೀಮದ್ ಆಚಾರ್ಯರು ತಂದುಬಿಟ್ಟು ಅದನ್ನು ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಕಾರ ಆಯಿತು ನಮಗೆ ದಾಸ ಸಾಹಿತ್ಯಕ್ಕೆ ಮೊದಲನೇದಾಗಿ ಆರಂಭಿಕ ಆರಂಭಿಕರಾಗಿ ಶ್ರೀಮದ್ ಆಚಾರ್ಯರು ಇಲ್ಲಿ ದ್ವಾದಶ ಸ್ತೋತ್ರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ ಈ ದ್ವಾದಶ ಸ್ತೋತ್ರ ರಚನೆಯಾಗುವುದಕ್ಕೂ ಮತ್ತು ಶ್ರೀಕೃಷ್ಣ ಏನು ಆ ಸಮುದ್ರ ತೀರದಲ್ಲಿ ಬಂದು ಅಲ್ಲಿ ಹಡಗು ಚಲಿಸಿದ ಹಾಗೆ ನಿಂತು ಅದನ್ನು ತಂದುಬಿಟ್ಟು ಇಲ್ಲಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂದರೆ ಯಾವಾಗ ದಾಸ ಸಾಹಿತ್ಯ ಆರಂಭ ಶ್ರೀಮದ್ ಆಚಾರ್ಯರಿಂದ ಆಯಿತು ಆ ಸಂದರ್ಭದಲ್ಲಿಯೇ ಶ್ರೀಕೃಷ್ಣನು ಕೂಡ ಅಲ್ಲಿ ಬಂದು ಉಡುಪಿಯಲ್ಲಿ ಆಗಿದ್ದಾನೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾರೆ ಹೀಗೆ ಮಾಡಿದ್ರಿಂದ ಏನಾಗುತ್ತೆ ಏನು ಉಪಯೋಗ ಆಯಿತು ಅಂತಂದಾಗ ನನ್ವ ನನ್ಯ ಶರಣಾತ್ಮನಾಂ ಸತಾಂ ಸಿದ್ಧಿ ವಿಘ್ನ ಮುಖದೋಚ ಬೇಚಜಂ ಐಚ್ಚ ದಯೋ ದಯಾ ದಯಂ ರೂಪ್ಯ ಪೀಠ ಕದಾಚನಾ ಅಂತ ಈ ಸುಮಧ್ವೀದಲ್ಲಿ ಒಂಬತ್ತನೇ ಸರ್ಗದಲ್ಲಿ ಶ್ರೀಕೃಷ್ಣನ ಒಂದು ಪ್ರತಿಷ್ಠಾಪನೆಯ ವಿಷಯವನ್ನು ಮಾಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೇಯೋ ವಿಘ್ನ ವಿಘಾತನಾ ಸಿಂಚಯನ್ ಸರ್ವವಿತ್ ಸರ್ವಿದ ಚ ತದಂತಿಕಂ ತತ್ರ ಮಗ್ನಾ ಸಾಯ ಪ್ರತಿಮ್ ದ್ವಾಶಿತಿ ಕುನ್ ಆಯ ತಾಂ ರೂಪ್ಯಂ ಅಸ್ಥಾಪ ಸತ್ ಬಹುಲೀಹ ಅಂತ ಒಂದು ಮಾಡ್ತಾರೆ ಅಂದರೆ ಏನು ಸಜ್ಜನಿರುದ್ಧಾರೆ ಸಜ್ಜನರ ಸಮ ಸಾಧಕ ವರ್ಗ ಇದೆ ಆ ಸಾಧಕ ವರ್ಗಕ್ಕೆ ಏನು ಸಾಧನೆಗೆ ಬೇಕಾಗಿರತಕ್ಕಂತಹ ವಿಘ್ನಗಳು ಇದ್ದೆ ಅಂತಹ ವಿಘ್ನಗಳ ನಾಶಕ್ಕೋಸ್ಕರವಾಗಿ ಸಜ್ಜನರಲ್ಲಿ ಅತ್ಯಂತ ಕರುಣೆಯಳ್ಳ ಇರತಕ್ಕಂತಹ ಸರ್ವವಿತ್ತು ಎಲ್ಲವನ್ನ ತಿಳಿದುಕೊಂಡಿರತಕ್ಕಂತಹ ಮಧ್ವಾಚಾರ್ಯರ ಏನು ಮಾಡ್ತಾರೆ ಆ ಸಮುದ್ರ ತೀರಕ್ಕೆ ಬರ್ತಾರೆ ಅಲ್ಲಿ ಮುಳುಗಿರತಕ್ಕಂತಹ ಪ್ರತಿಮೆಯನ್ನು ತರ್ತಾರೆ ಏನನ್ನು ಮಾಡ್ತಾ ತರ್ತಾರೆ ಅಂತಂದಾಗ ದ್ವಾದಶಸ್ತುತಿಂಕನ್ನಾನೀಯ ಅವರೇನು ಒಂದೇ ಒಂದು ಸದಾ ಅನಂದಮ್ ಅನ್ನತಕ್ಕಂತಹ ಒಂದು ದ್ವಾದಶ ಸ್ತೋತ್ರ ಇದೆ ಇದನ್ನು ಸ್ಥಾಪನೆ ಇದನ್ನು ಹೇಳ್ತಾ ಹೇಳ್ತಾ ಅದನ್ನು ತಂದುಬಿಟ್ಟು ಅದನ್ನು ಅಸ್ಥಾಪಯತ ಬಹುಲದೀಹಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಸತಾ ಮೋಕ್ಷ ವಿಘ್ನ ವಿಘ್ನಾಧಿ ಪ್ರತೀಕಾರತ್ವೇನೆ ಶ್ರೀಕೃಷ್ಣ ಪ್ರತಿಷ್ಠಾಂ ಕರಿಷ್ಯಾಮಿ ಇತಿ ಐಚ್ಛತ್ ಶ್ರೀಮದ್ ಏನು ಚಿಂತನೆ ಮಾಡಿದರು ಅಂತಂದಾಗ ಏನು ಸಜ್ಜನರ ಸಮೂಹ ಇದೆ ಈ ಸಜ್ಜನರ ಸಮೂಹಗಳಿಗೆ ಏನು ವಿಘ್ನಾದಿ ಪ್ರತಿಕಾರ ವಿಘ್ನಾದಿಗಳಿಗೆ ಮೋಕ್ಷ ಸಾಧನಕ್ಕೆ ಬೇಕಾಗಿರತಕ್ಕಂಥ ಒಂದು ಸಾಧನೆ ಇದೆ ಈ ಸಾಧನಕ್ಕೆ ಬೇಕಾಗಿರತಕ್ಕಂಥ ವಿಘ್ನಗಳು ಇದನ್ನು ನಾಶ ಮಾಡೋಕ್ಕೋಸ್ಕರವಾಗಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಅಲ್ಲಿ ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಈ ರೀತಿಯಾಗಿ ಶ್ರೀಮದ್ ಆಚಾರ್ಯರು ತಾವು ದಾಸ ಸಾಹಿತ್ಯದ ಒಂದು ಆರಂಭವನ್ನ ಮಾಡ್ತಾ ಮಾಡ್ತಾ ಹಾಗೆ ಯಾರ ಒಂದು ಸಜ್ಜನರಿದ್ದಾರೆ ಆ ಸಜ್ಜನರ ಒಂದು ಅನುಗ್ರಹಕ್ಕೋಸ್ಕರವಾಗಿ ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿ ಇಲ್ಲಿ ಕೃಷ್ಣನ ಒಂದು ಪ್ರತಿಷ್ಠ ಪ್ರತಿಷ್ಠಾಪನೆಯನ್ನು ಮಾಡಿ ಎರಡು ರೀತಿಯಾಗಿರತಕ್ಕಂಥ ಉಪಕಾರವನ್ನು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಒಂದು ರುಕ್ಮಿಣೀ ದೇವಿಯರಿಂದ ಅರ್ಚಿಸಲ್ಪಟ್ಟಿರ್ತಕ್ಕಂತಹ ಶ್ರೀ ಕೃಷ್ಣನ ಪ್ರತಿಮೆ ಅದು ಪ್ರತಿಮೆಯನ್ನು ದೇವಕಿ ದೇವಿಯರು ನನ್ನ ಬಾ ನಿನ್ನ ಬಾಲಲೀಲೆಯನ್ನು ನೋಡಲಿಲ್ಲ ಅಂತ ಹೇಳಿದಾಗ ಆ ಕೃಷ್ಣ ತನ್ನ ಬಾಲಲೀಲೆಯನ್ನು ಆ ದೇವಕಿ ದೇವಿಯರಿಗೆ ತೋರಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರುಕ್ಮಿಣಿ ದೇವರು ಅಲ್ಲಿಗೆ ಬರ್ತಾರೆ ಆ ಪ್ರತಿಮೆಯನ್ನು ನೋಡುತ್ತಾರೆ ತಾವು ಅರ್ಚನೆಯನ್ನು ಮಾಡ್ತಾರೆ ಆ ಅರ್ಚನೆಯನ್ನು ಮಾಡಿದ್ದನ್ನು ಹಾಗೆಯೇ ಅದನ್ನು ನಿರ್ಮಾಣ ಮಾಡಿ ಕೊಡಬೇಕು ಅಂತ ತಿಳ್ಕೊಂಡು ನಿರ್ಮಾಣ ಮಾಡಿ ಅದನ್ನ ಈ ನಮಗೆ ಉಡುಪಿಯ ತನಕ ಬಂದು ಅಲ್ಲಿ ಪ್ರತಿಷ್ಠಾಪನೆಯನ್ನು ಅವರಾಗಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹರಿದಾಸ ಸಾಹಿತ್ಯದಿಂದ ಅಂದರೆ ಹರಿದಾಸ ಸಾಹಿತ್ಯದ ಆರಂಭ ಕಾಲದಿಂದಲೂ ಕೂಡ ಯಾರು ಸಜ್ಜನಿರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಏನು ತಮ್ಮ ಸಾಧನೆಗೆ ತಮ್ಮ ಮೋಕ್ಷ ಸಾಧನೆಗೆ ಬೇಕಾಗಿರತಕ್ಕಂತಹ ಅನಾನುಕೂಲ ಇದ್ದಾವೆ ಅದೆಲ್ಲವೂ ಕೂಡ ಆ ಶ್ರೀಕೃಷ್ಣನಿಗೆ ಶರಣಾಗತಿಯಾದರೆ ಎಲ್ಲ ರೀತಿಯಿಂದಲೂ ಕೂಡ ಅಲ್ಲಿ ವಿಘ್ನಗಳು ಪರಿಹಾರವಾಗ್ತಾಯಿದೆ ಅನ್ನತಕ್ಕಂಥ ಒಂದು ಮಾತನ್ನು ತಿಳಿಸ್ತಾ ಆ ಶ್ರೀ ಶ್ರೀಮತ್ ಶ್ರೀಮದ್ ಆಚಾರ್ಯರು ಕೃಷ್ಣನ ತಂದುಕೊಟ್ಟಿದ್ದು ಒಂದು ಉಪಕಾರ ಮತ್ತು ಕೃಷ್ಣ ತಂದು ಕೊಟ್ಟಿದ್ದು ಒಂದು ಉಪಕಾರ ಅಲ್ಲ ಮತ್ತು ಕೃಷ್ಣನನ್ನು ಸೇವೆಯನ್ನು ಮಾಡುವುದರಿಂದ ನಮಗೆ ಮೋಕ್ಷ ಸಾಧನೆಗೆ ಬೇಕಾಗಿರತಕ್ಕಂತಹ ಎಲ್ಲ ಅಡ್ಡಿ ಎಲ್ಲ ವಿಘ್ನಗಳು ಪರಿಹಾರ ಆಗ್ತಾ ಇರತಕ್ಕಂತಹ ಒಂದು ಎರಡು ರೀತಿಯಾಗಿರ್ತಕ್ಕಂಥ ಉಪಕಾರಗಳನ್ನು ಮಾಡ್ತಾ ಇದ್ದಾರೆ ಅದರದೇ ಒಂದು ಅದರದೇ ಒಂದು ಯೋಚನೆ ಏನೋ ಅನ್ನೋ ಅನ್ನುವ ರೀತಿಯಲ್ಲಿ ಏನು ಒಂದು ರಾಘವೇಂದ್ರ ಸಪ್ತಾಹದ ಒಂದು ಈ ಏಳು ದಿನದ ಕಾರ್ಯಕ್ರಮದಲ್ಲಿ ಪರಮಪೂಜ್ಯರಾಗಿರತಕ್ಕಂತಹ ಶ್ರೀಗಳು ಶ್ರೀಕೃಷ್ಣ ಕೃಷ್ಣನ ಆರಾಧಕರಾಗಿದ್ದಾರೆ ಅವರು ಬಂದು ಇಲ್ಲಿ ಕೂತ್ಕೊಂಡು ಎಲ್ಲ ರೀತಿಯಿಂದಲೂ ಕೂಡ ಈ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಂತಂದಾಗ ಆ ಕೃಷ್ಣನ ಪ್ರತಿಷ್ಠಾಪನೆ ಅತ್ಯಂತ ಏನು ವಿಘ್ನ ವಿಘಾತಾದಿಗಳು ಪರಿಹಾರ ಆಗಬೇಕು ಅದೆಲ್ಲವೂ ಕೂಡ ಪರಿಹಾರ ಆಗ್ತಾ ಇದೆ ಅನ್ನೋ ಒಂದು ಸೂಚನೆಯಲ್ಲಿ ಶ್ರೀಗಳು ಇಲ್ಲಿ ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇದು ಇದು ಒಂದು ರೀತಿಯಾಗಿರತಕ್ಕಂತಹ ಆ ಹರಿದಾಸ ಸಾಹಿತ್ಯದಿಂದ ಉಪಕಾರ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ನಮಗೆ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಮತ್ತೊಂದು ರೀತಿಯಿಂದ ಹರಿದಾಸ ಸಾಹಿತ್ಯದಿಂದ ಉಪಕಾರ ಅಂತಂದರೆ ಹಿಂದೆ ಏನಾಗಿತ್ತು ಅಂತಂದಾಗ ಹಸುರರ ಒಂದು ಆಕ್ರಮಣ ಹಸುರರ ಆಕ್ರಮಣದಿಂದ ಪ ನಾವು ಪಾರಾಗಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂತಂದಾಗ ದೇವರು ಮತ್ತು ದಾನವರು ಇಬ್ಬರು ಕೂಡಿಕೊಂಡು ಏನು ಮಾಡಿದ್ರು ಅಂತಂದರೆ ಸಮುದ್ರ ಮತನವನ್ನು ಮಾಡ್ತಾರೆ ಆ ಸಮುದ್ರ ಮತನವನ್ನು ಮಾಡಿ ಅನೇಕವಾಗಿರತಕ್ಕಂತಹ ಪದಾರ್ಥಗಳು ಅಲ್ಲಿ ಹುಡ್ತಕ್ಕಂಥದ್ದಾಗಿದೆ ಅಂತಹ ಸಂದರ್ಭದಲ್ಲಿ ಕಡೆಯದಾಗಿ ಅಲ್ಲಿ ಏನಾಯಿತು ಅಂತಂದಾಗ ಅಮೃತ ಬಂದಿದೆ ಆ ಅಮೃತವನ್ನು ಪಾನ ಮಾಡಿ ಆ ದೇವತೆಗಳೆಲ್ಲರೂ ಕೂಡ ತಾವು ಅಮರತ್ವವನ್ನು ಹೊಂದಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಆದರೆ ಈಗ ನಮ್ಮ ಈ ಕಲಿಯುಗದಲ್ಲಿ ನಮ್ಮ ಜೀವನದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಏನಾಗ್ತಾ ಇದೆ ಅಂತಂದಾಗ ಅಸುರೀ ಶ ಆಸುರೀ ಶಕ್ತಿಗಳ ಒಂದು ಆಕ್ರಮಣ ಆಗ್ತಾ ಇದೆ ಒಂದು ಮನಸ್ಸಿನಲ್ಲಿ ಇರತಕ್ಕಂತಹ ಕಾಮಕ್ರೋಧಾದಿಗಳು ಎಂಬತಕ್ಕಂಥ ಹಸುರರು ಅವರ ಒಂದು ಒಂದು ಹಸುರರ ಒಂದು ಬಾಧಕದಿಂದ ನಾವು ಪಾರಬೇಕಾಗಿದೆ ಮತ್ತು ಬಾಹ್ಯವಾಗಿ ಅನೇಕವಾಗಿರತಕ್ಕಂತಹ ಹಸುರರ ಆಕ್ರಮಣ ಅನೇಕ ವಿಧ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಅನೇಕ ರೀತಿಯಲ್ಲಿ ಆಕ್ರಮಣಗಳಾಗ್ತಾ ಇದೆ ಆ ಆಕ್ರಮಣಗಳನ್ನು ತಡೀಬೇಕು ಏನಾಗಬೇಕು ಅಂತಂದಾಗ ಆ ಆತ್ಮ ಅಧ್ಯಾತ್ಮ ಜ್ಞಾನದ ದೈವೀ ಶಕ್ತಿಯನ್ನು ನಾವು ನಿರಂತರವಾಗಿ ಪಡಿಬೇಕು ಆ ಅಧ್ಯಾತ್ಮದ ದೈವಿ ಶಕ್ತಿಯದ ಒಂದು ನಿರಂತರವಾಗಿ ನಾವು ಪಡಿಬೇಕು ಅಂತಂದಾಗ ಏನು ಮಾಡಬೇಕು ಅಂತಂದಾಗ ಯಾರು ಹಿಂದೆ ಒಂದು ಸಂದರ್ಭದಲ್ಲಿ ಒಂದು ಕಾಲ ಇತ್ತು ಎಲ್ಲ ಪಂಡಿತರಿಂದಲೇ ತುಂಬಿಕೊಂಡಿರ್ತಕ್ಕಂತಹ ಒಂದು ಸಮಾಜ ಬರೀ ಸಂಸ್ಕೃತ ವಾಂಗ್ಮಯದಲ್ಲೇ ನಡೀತಾ ಇರತಕ್ಕಂತಹ ಎಲ್ಲ ಕಾರ್ಯಗಳಾಗಿದ್ದವು ಕನ್ನಡವನ್ನು ಮಾತನಾಡಿದರೆ ಪ್ರಾಕೃತಿಕವಾಗಿರತಕ್ಕಂಥ ಭಾಷೆ ಮಾತನಾಡಿದರೆ ಅದು ಮೈಲಿಗೆ ಅನ್ನತಕ್ಕಂತಹ ಒಂದು ದೃಷ್ಟಿಯಲ್ಲಿ ವ್ಯವಹಾರಗಳು ನಡೀತಾ ಇತ್ತು ಇಂತಹ ಒಂದು ಸಂದರ್ಭದಲ್ಲಿ ನಮಗೇನಾಯಿತು ಅಂತಂದಾಗ ಈ ದಾಸ ಸಾಹಿತ್ಯದ ಮೂಲಕವಾಗಿ ಅನೇಕ ದಾಸರುಗಳು ಈ ಶ್ರೀಮದ ಆಚಾರ ಆದಮೇಲೆ ನರಹರಿತೀರ್ಥರು ಅಚಲಾನಂದ ತೀರ್ಥರು ಮತ್ತು ವಾದಿರಾಜ ಸ್ವಾಮಿಗಳು ವ್ಯಾಸರಾಜಸ್ವಾಮಿಗಳು ಮತ್ತು ಈಗ ರಾಘವೇಂದ್ರ ಸ್ವಾಮಿಗಳು ಪುರಂದರದಾಸರು ಇವರೇ ಮೊದಲಾಗಿರತಕ್ಕಂಥ ಎಲ್ಲ ದಾಸವರಿಣ್ಯರು ಬಂದುಬಿಟ್ಟು ಏನಾಗಿದೆ ಅಂತಂದಾಗ ತಮ್ಮ ಒಂದು ತಿಳುವಳಿಕೆಯನ್ನು ತಾವೇನನ್ನು ಹೇಳಿದ್ದಾರೆ ಅದನ್ನು ಅನುಸರಿಸೋದ್ರ ಮೂಲಕವಾಗಿ ದಾಸ ಸಾಹಿತ್ಯದಿಂದ ಪಂಡಿತ ಪಾಮರರು ಎಲ್ಲರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಆಚರಣೆ ಮಾಡಲೇಬೇಕಾಗಿರತಕ್ಕಂತಹ ಅನೇಕವಾಗಿರತಕ್ಕಂತಹ ವಿಷಯಗಳನ್ನು ತಿಳಿಸಿ ನಮಗೆ ಮಹದ ಮ ದೊಡ್ಡದಾಗಿರತಕ್ಕಂಥ ಉಪಕಾರವನ್ನು ಇಲ್ಲಿ ನಮಗೆ ಮಾಡಿದ್ದಾರೆ ಈ ಉಪಕಾರವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಆ ದಾಸ ಸಾಹಿತ್ಯದಲ್ಲಿ ನಮಗೇನಾಗಿದೆ ಅಂತಂದರೆ ಒಂದು ಕಾಗದ ಬರೀತಾರೆ ದಾಸ ಸಾಹಿತ್ಯ ಮಾಡಬೇಕಾದರೆ ಒಂದು ಕಾಗದವನ್ನು ಬರೀತಾರೆ ಏನು ಕಾಗದ ಅದು ಅಂತಂದರೆ ಈಗೆಲ್ಲ ಫೋನ್ ಇದೆ ಮೊಬೈಲ್ ಇದೆ ನಮಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತದೆ ಆದರೆ ಹಿಂದೆ ಈ ದಾಸ ಸಾಹಿತ್ಯದಿಂದ ಆಗ್ತಕ್ಕಂಥ ಉಪಕಾರ ಹೇಗೆ ಸ್ಮರಣೆ ಮಾಡಬೇಕು ಅಂತಂದಾಗ ಒಂದು ಕಾಗದ ಬರ್ತದೆ ಏನು ಕಾಗದ ಅಂತಂದಾಗ ಕಾಗದ ಬಂದ ಅದೇ ನಮ್ಮ ಕಮಲನಾಭನದೂ ಅಂತ ತಿಳ್ಕೊಂಡು ಆ ಸಾಕ್ಷಾತ್ ಭಗವಂತನೇ ಆ ಕಾಗದವನ್ನು ಬರೆದಿದ್ದಾನೆ ಕಾಗದ ಅಂತಂದ್ರೇನು ಈ ಕಾಗದವೇ ಶ್ರುತಿ ಮತ್ತು ಸ್ಮೃತಿಗಳು ಈ ಶ್ರುತಿ ಮತ್ತು ಸ್ಮೃತಿಗಳು ಈ ಕಾಗದ ಅಂತ ಕರಿತಾ ಇದ್ದಾರೆ ಏನು ಮಾಡಬೇಕಿದ ಅಂತಂದಾಗ ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ ಓದಿಕೊಂಡು ಕಾಲ ಕಳಿಬೇಕು ಹೆಂಗೆ ಕಾಲ ಯಾಪನೆಯನ್ನು ಮಾಡಬೇಕು ಅಂತಂದರೆ ಆ ಏನಿದೆ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ ಇವೇ ಮೊದಲಾಗಿರ್ತಕ್ಕಂಥದ್ದನ್ನು ಓದಿಕೊಂಡು ನಾವು ಕಾಲ ಕಳಿಬೇಕು ಅಂತ ಹೇಳ್ತಾರೆ ಏನು ಬರೆದಿದ್ದಾರೆ ಇದರಲ್ಲಿ ಅಂತಂದಾಗ ಕಾಮ ಕ್ರೋಧವ ಬಿಡೀರೆಂಬೋ ಕಾಗದ ಬಂದದೇ ನಮ್ಮ ಮನಸ್ಸಿನಲ್ಲಿ ಕಾಮ ಆಸೆ ಒಂದಲ್ಲ ಒಂದು ಆಸೆ ಒಂದಲ್ಲ ಒಂದು ಆಸೆ ಇವತ್ತೊಂದು ಆಸೆ ಪರಿಪೂರ್ಣ ಆಯಿತು ಅಂತಂದರೆ ನಾಳೆಗೆ ಒಂದು ಆಸೆ ಅದರ ನಾಳೆಗೆ ಒಂದು ಆಸೆ ಈ ರೀತಿಯಾಗಿರತಕ್ಕಂತಹ ಆಸೆಗಳನ್ನು ಬರ್ತಾ ಇದೆ ಕ್ರೋಧ ಮತ್ತೊಬ್ಬರು ಏನಾದರೂ ದಕ್ತು ಅಂತಂದರೆ ನಮಗೆ ಅಸೂಯೆ ಉಂಟಾಗ್ತದೆ ನಾನು ಅದನ್ನು ಪಡಿಬೇಕು ಎಂಬತಕ್ಕಂಥ ಒಂದು ಅಭಿಲಾಷೆ ಮನಸ್ಸಿನಲ್ಲಿ ಬರ್ತದೆ ಇಂತಹ ಕಾಮ ಕ್ರೋಧಗಳನ್ನು ಬಿಡಬೇಕು ಅಂತ ತಿಳ್ಕೊಂಡು ಆ ಭಗವಂತ ಕಾಗದ ಬರೆದಿದ್ದಾನೆ ಅದನ್ನು ನೀವೇನು ಮಾಡಬೇಕು ಓದಿಕೊಂಡು ಕಾಲೇ ಕಳಿಬೇಕು ಅಂತಂದರೆ ಬರೀ ಓದಿ ಕೈ ಬಿಟ್ಟು ಬಿಡೋದಲ್ಲ ಅದನ್ನಲ್ಲಿ ನಾವು ಆಚರಣೆ ತಂದುಕೊಂಡು ತನ್ಮೂಲಕವಾಗಿ ಏನು ಶ್ರೀಮದ ಆಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠಾಪನೆಯನ್ನು ಯಾವುದಕ್ಕೋಸ್ಕರವಾಗಿ ಮಾಡಿದ್ದಾರೆ ಸತಾ ವಿಘ್ನಮುಗ್ಗ ವಿಘ್ನಮುಖ ದೋಷ ಭೇಷಾಮ್ ಏನು ಒಂದು ವಿಘ್ನಗಳು ಬರ್ತಾ ಇದ್ದೆ ಆ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಇದನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತಿನ್ನೇನು ಕಾಗದ ಅಂತಂದರೆ ನೇಮ ನಿಟ್ಟೆಯೊಳಿರೆಂಬೋ ಕಾಗದ ಬಂದದೇ ಇಷ್ಟ ಆಯ್ತಾ ನಮಗೇನು ಅಂತಂದ್ರೆ ನೇಮ ಪ್ರತಿದಿನವೂ ಕೂಡ ನಮ್ಗೆ ಒಂದೊಂದು ನಿಯಮಗಳಿದ್ದಾವೆ ಏನು ನಿಯಮಗಳು ಅಂತಂದರೆ ಬೆಳಗಾಗಿದ ತಕ್ಷಣ ಏನು ಮಾಡಬೇಕು ಬೆಳಗಾಗಿದ ತಕ್ಷಣ ಎದ್ದು ಸೀದಾ ಎದ್ದು ನಾವು ಭೂಮಿಗೆ ಬರುವಾಗಿಲ್ಲ ಹಾಸಿಗೆಯಿಂದ ಮೇಲಿದ್ದ ತಕ್ಷಣ ಎದ್ದು ಮೊದಲು ಎದ್ದ ತಕ್ಷಣ ಏನು ಮಾಡಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅಂತ ತಿಳ್ಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸದಾ ಗೌರಿ ಪ್ರಭಾತೆ ಕರದರ್ಶನಂ ಎನ್ನುವುದರ ಮೂಲಕವಾಗಿ ನಾವು ನಾವು ಬೆಳಗ್ಗೆ ಏಳಬೇಕು ತಕ್ಷಣ ಮತ್ತೇನು ಮಾಡಬೇಕು ಅಂತಂದಾಗ ಆ ಭೂಮಿ ತಾಯಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ನಾವು ಅನೇಕವಾಗಿರತಕ್ಕಂತಹ ದೋಷಗಳನ್ನು ಆ ಭೂ ತಾಯಿಯಲ್ಲಿ ಮಾಡ್ತಾ ಇದ್ದೇವೆ ಅಂತಹ ಒಂದು ಅಪರಾಧವನ್ನು ಕ್ಷಮಿಸಬೇಕು ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಬೇಕು ಇಷ್ಟಾದಮೇಲೆ ಬೆಳಗ್ಗೆನೆ ಒಂದು ತಕ್ಷಣ ಒಂದು ಸಂಕಲ್ಪ ಇದೆ ಏನು ಸಂಕಲ್ಪ ಅಂತಂದರೆ ಪ್ರಾತ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ಕರೋ ಮೇ ಜಗನ್ನಾಥ ತದಸ್ತು ತವ ಪೂಜನಂ ಎನ್ನತಕ್ಕಂಥ ಒಂದು ಸಂಕಲ್ಪ ನಾವು ಯಾವ ಯಾವಾಗ ಸಂಕಲ್ಪ ಮಾಡ್ತೀವಿ ಯಾವಾಗ ಕೃಷ್ಣಾರ್ಪಣ ಬಿಡಬೇಕು ಅಂದು ಯಾವ ಒಂದು ಪರಿಜ್ಞಾನವೂ ನಮಗೆ ಇರೋದಿಲ್ಲ ಆದರೆ ಇದನ್ನು ಬೆಳಗಾಗೆದ ತಕ್ಷಣ ಈ ರೀತಿಯಾಗಿರತಕ್ಕಂಥ ಒಂದು ಸಮ ನಾವು ಸಂಕಲ್ಪವನ್ನು ಮಾಡಿ ಭಗವಂತ ನಾನು ಏನು ಬೆಳಗಿನಿಂದ ಮಾಡ್ತಾ ಇರತಕ್ಕಂಥ ಒಂದು ಕರ್ಮ ಇದೆ ನಿನ್ನ ಉದ್ದೇಶಕವಾಗಿರತಕ್ಕಂಥ ಕರ್ಮ ಅದು ನೀನು ಪ್ರೀತಿನಾಗಿ ನೀನು ಉದ್ಧಾರ ಮಾಡಬೇಕು ಈ ಎಲ್ಲ ಕರ್ಮಗಳನ್ನು ಬೆಳಗಿನಿಂದ ಸಾಯಂಕಾಲ ಮಾಡತಕ್ಕಂಥ ಎಲ್ಲ ಕರ್ಮಗಳನ್ನು ನಿನಗೆ ಅನುಭವಿಸ್ತಾ ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅರ್ಧ ಕಾ ನೇಮ ಇದು ನಿಯಮ ನಿಷ್ಠೆ ಆ ಕರ್ಮದಲ್ಲಿ ನಿಷ್ಠೆಯನ್ನು ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾಮದ ಒಂದಿದೆ ಮತ್ತಿನ್ನೇನು ಇನ್ನೇನು ಅಂತಂದರೆ ತಾಮಸನರ ಕೂಡದೆರೆಂಬೋ ಕಾಗದ ಬಂದಾದ ಮತ್ತಿನ್ಯಾರ ಜೊತೆಗೆ ನಾವು ಇರಬೇಕು ಯಾವಾಗಲೂ ಸಜ್ಜನರ ಜೊತೆಯಲ್ಲೇ ಇರಬೇಕು ಸಜ್ಜನರ ಜೊತೆಯಲ್ಲಿ ಇದ್ದಾಗ ನಮ್ಮ ಉದ್ಧಾರಕ್ಕೆ ನಮ್ಮ ಅನುಗೆ ಅನು ಕಾರಣ ಆಗ್ತಾ ಇದೆ ಆ ಕಾರಣದಿಂದ ತಾಮಸ ಜನರಿಗೆ ಎಂದೂ ಕೂಡ ನೀವಿರಬಾರ್ದು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದನ್ನು ಯಾರು ಬರೆದಿದ್ದು ಅಂತಂದರೆ ನಮ್ಮ ಕಾಮನಯ್ಯನೇ ತಾನೇ ಬರೆದ ಕಾಗದ ಭಗವಂತ ಏನಾಗಿದ್ದಾನೆ ಕಾಮನಿಗೆ ತಂದೆ ಮನ್ಮಥನ ಜ ಸಾಕ್ಷಾನ್ ಮನ್ಮಥ ಮನ್ಮಥ ಅಂತ ತಿಳ್ಕೊಂಡು ಭಗವಂತ ಅಲ್ಲಿ ಕಾಮನ ದೇ ಕಾಮನಿಗೆ ತಂದೆ ಆಗಿದ್ದಾನೆ ಇಂತಹವನು ಬರೆದಿರತಕ್ಕಂಥ ಒಂದು ಕಾಗದ ಮತ್ತೊಂದು ಏನು ಕಾಗದ ಅಂತಂದರೆ ಹೆಣ್ಣಿನಾಸೆ ಬೀಡಿ ರೆಂಬೋ ಕಾಗದ ಬಂದಾದ ನಮ್ಗೆ ಅನೇಕ ವಿಧವಾಗಿರತಕ್ಕಂತಹ ಆಸೆಗಳು ಅದಲ್ಲೇ ಮೊದಲಿಗೆ ನಾವು ಜಾರತಕ್ಕಂಥದ್ದು ಹೆಣ್ಣಿನ ವಿಷಯದಲ್ಲಿ ಅಂತಹ ಒಂದು ಆಸೆ ಬಿಡಬೇಕು ಮತ್ತು ಹೆಣ್ಣು ಹಣ್ಣು ಮಣ್ಣು ಇದಿಷ್ಟು ಮೂರರ ಆಸೆಯನ್ನು ಬಿಡಬೇಕು ಇದೆಲ್ಲ ಬಿಟ್ಟರೆ ಏನಾಗತ್ತೆ ಅಂತಂದಾಗ ನಮಗೆ ಏನು ಮೋಕ್ಷ ಅನ್ನತಕ್ಕಂಥದ್ದು ಅದು ಸುಲಭ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ಈ ಕಾಗದ ಬಂದಿದೆ ಮತ್ತೇನು ಮಾಡಬೇಕು ಏನಂತ ಮಾಡಬೇಕು ಗೆಜ್ಜೆ ಕಾಲು ಕಟ್ಟಿರೆಂಬೋ ಕಾಗದ ಬಂದದೆ ಗೆಜ್ಜೆಯನ್ನು ಕಾಲು ಕಟ್ಟಬೇಕು ಎಂತಹ ಗೆಜ್ಜೆ ಅಂತಂದಾಗ ಕುಣಿದಾಗ ಹರಿಹರಿ ಹರಿ ಎಂಬೋ ಕಾಗದ ಬಂದದೆ ಹೆಜ್ಜೆ ಹೆಜ್ಜೆಗೂ ಹರಿಹರಿ ಎನ್ನೀರೆಂಬೋ ಕಾಗದ ಬಂದದೆ ಸದಾ ಕಾಲದಲ್ಲಿ ಯಾಕೆ ಹರಿನೇ ಯಾಕೆ ಅಂತಂದಾಗ ಹರಿಹಿ ಹರತಿ ಪಾಪ ದುಷ್ಟ ದುಷ್ಟಚಿತ್ತೈರಪಿಕೃತ ಅನ್ನತಕ್ಕಂತಹ ಒಂದು ಮಾತಿನ ಮೂಲಕವಾಗಿ ಆ ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ನಮ್ಮ ಎಲ್ಲ ಪಾಪಗಳು ಕೂಡ ಹರಿದು ಹೋಗ್ತಾ ಇದೆ ಆದ್ದರಿಂದ ಇದನ್ನು ಭಗವಂತ ಂತ ಏನು ಮಾಡಿದೆ ಅಂತಂದಾಗ ತಾನೇ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣಗಳಿಂದ ಏನು ಒಂದು ಅಡಕವಾಗಿರತಕ್ಕಂಥ ವಿಷಯ ಇದೆ ಈ ವಿಷಯವನ್ನು ದಾಸ ಸಾಹಿತ್ಯದ ಮೂಲಕವಾಗಿ ಯಾವ ಒಂದು ನಮ್ಮ ಪ್ರಾಕೃತಿಕವಾಗಿರತಕ್ಕಂಥ ಭಾಷೆ ಈ ಭಾಷೆಯ ಮೂಲಕವಾಗಿ ನಾವು ಈ ರೀತಿ ಇದ್ದಾಗ ನಮಗೇನಾಗ್ತಾ ಇದೆ ನಮ್ಮ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಅಪೇಕ್ಷೆ ನಮಗೆ ಮೋಕ್ಷ ಸುಖ ಬೇಕು ಆ ಮೋಕ್ಷ ಸುಖ ಬೇಕು ಅಂತಂದಾಗ ಸುಮ್ ಸುಮ್ಮನೆ ಯಾವುದೇ ಒಂದು ವಿಧವಾಗಿರತಕ್ಕಂಥ ಸುಖ ಅನ್ನೋದು ನಮಗೆ ಬರೋದಿಲ್ಲ ಅದೆಲ್ಲವೂ ಕೂಡ ಈ ರೀತಿ ಆಗಿರತಕ್ಕಂಥ ಆಚರಣೆಗಳಿದ್ದಾಗ ಮಾತ್ರ ನಮಗೆ ಸುಖ ಹೋಗ್ತದೆ ಅಂತಕ್ಕಂಥ ಒಂದು ಕಾಗದದ ಮೂಲಕವಾಗಿ ಭಗವಂತ ನಮಗೆ ಏನು ವ್ಯಾಸ ಸಾಹಿ ದಾಸ ಸಾಹಿತ್ಯ ಇದೆ ಅದರ ಮೂಲಕವಾಗಿರತಕ್ಕಂಥ ಒಂದು ತಿಳುವಳಿಕೆಯನ್ನ ಉಪಕಾರವನ್ನ ಇಲ್ಲಿ ಮಾಡಿದ್ದಾನೆ ಅಂತ ಹೇಳ್ತಾರೆ ಇಷ್ಟು ಹೇಳಿದ್ರಿಂದ ಏನಾಯಿತು ನಮಗೆ ಅಂತಂದಾಗ ಈ ಬ್ರಹ್ಮಸೂತ್ರವನ್ನು ಆರಂಭ ಮಾಡ್ತಾರೆ ಈ ಬ್ರಹ್ಮಸೂತ್ರ ಓಂ ಓಂ ಅಥಾದವ್ರ ಮಜಿಜ್ಞಾಸ ಓಂ ಅನ್ನತಕ್ಕಂಥ ಒಂದು ಈ ಬ್ರಹ್ಮಸೂತ್ರ ಈ ಬ್ರಹ್ಮಸೂತ್ರದಲ್ಲಿ ಮೊದಲನೇದಾಗಿ ಏನು ಬರ್ತಾ ಇದೆ ಅಂತಂದಾಗ ಅಥಶಬ್ದ ಬರ್ತಾ ಇದೆ ಅಥ ಶಬ್ದ ಅಂದರೆ ಏನು ಅಥ ಅಂತಂದರೆ ಅಧಿಕಾರ ಪ್ರಾಪ್ತಿಯ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಅಧಿಕಾರ ಬಂದ ನಂತರದಲ್ಲಿ ಅಂತ ಹೇಳ್ತಾರೆ ಏನು ಅಧಿಕಾರ ಬರಬೇಕು ನಮಗೆ ಅಂತಂದಾಗ ಸಮದ ಮಾದಿ ಅಧಿಕಾರ ಅಂತ ಹೇಳ್ತಾರೆ ಸಮ ಮನ್ನಿಷ್ಠತಾ ಬುದ್ಧಿ ದಮ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ಸಮ ಅಂತಂದರೆ ಭಗವಂತನಲ್ಲಿ ನಿಷ್ಠೆ ಅಲ್ಲಿರತಕ್ಕಂಥ ಬುದ್ಧಿ ದಮ ಅಂತಂದರೆ ಇಂದ್ರಿಯ ನಿಗ್ರಹ ಆ ಇಂದ್ರಿಯ ನಿಗ್ರಹ ಹೇಗೆ ಮಾಡಬೇಕು ಅನ್ನೋದನ್ನೇ ಕಾಗದಲ್ಲಿ ಕಾಮ ಕ್ರೋಧ ಬೀಡಿರೆಂಬೋ ಕಾಗದ ಬಂದಾದೆ ಇದು ಒಂದು ರೀತಿಯಾಗಿರತಕ್ಕಂತಹ ಇಂದ್ರಿಯ ನಿಗ್ರಹ ನೇಮ ನಿಷ್ಠೆ ಇಳಿಯರೆಂಬೋ ಕಾಗದ ಬಂದಾದೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಇಂದ್ರಿಯ ನಿಗ್ರಹ ತಾಮಸ ಜನರ ಕೂಡದೆರೆಂಬೋ ಕಾಗದ ಬಂದಾದೆ ಇದು ಒಂದು ರೀತಿಯಾಗಿರತಕ್ಕಂತಹ ಇಂದ್ರಿಯ ನಿಗ್ರಹ ಮೇನ್ ಇಂದ್ರಿಯ ನಿಗ್ರಹ ಅಂತಂದ್ರೆ ಹೆಣ್ಣಿನಾಸೆ ಬೀಡಿ ರಂಬೋ ಕಾಗದ ಬಂದದೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾಗದ ಏನು ಅಥ ಅಂದ್ರೆ ಸಮ ಅಧಿಕಾರ ಪ್ರಾಪ್ತಿಯ ನಂತರ ಸಮದ ಮಾದಿ ಅಧಿಕಾರ ಬಂದ ನಂತರದಲ್ಲಿ ಓಂ ಗುಣಪೂರ್ಣಸ್ಯ ಬ್ರಹ್ಮಣ ಜಿಜ್ಞಾಸ ಆ ನಂತರದಲ್ಲಿ ಮಾಡಬೇಕು ಅಂತಂದಾಗ ಶ್ರವಣ ಮನನ ನಿಧಿಧ್ಯಾಸನ ಕರ್ತವ್ಯ ಅಂತ ಹೇಳ್ತಾರೆ ಶ್ರವಣ ಮನನ ನಿದ್ಯಾಸನ ಕರ್ತವ್ಯ ಅಂತಂದಾಗ ಅದಕ್ಕೊಂದೇನು ನಮಗೆ ದಾಸ ಸಾಹಿತ್ಯದಿಂದ ಉಪಕಾರ ಏನು ಮಾಡ್ತಾರೆ ಅಂತಂದಾಗ ಮೊದಲು ಹೇಳ್ಬಿಡ್ತಾರೆ ಏನು ನಾವು ಹಿಡಿಬೇಕು ಏನು ಬಿಡಬೇಕು ಅನ್ನೋದನ್ನು ಹೇಳ್ತಾರೆ ಏನು ಹಿಡಿಬೇಕು ನಾವು ಅಂತಂದಾಗ ಮಧ್ವಮತದ ಸಿದ್ಧಾಂತತ ಪದ್ಧತಿ ಬಿಡಬ್ಯಾಡಿ ನಾವು ಏನು ಮೊದಲನೇದಾಗ ಹಿಡ್ಕೊಳ್ಬೇಕು ಅಂತಂದರೆ ಶ್ರಮದಮಾದಿ ಅಧಿಕಾರ ಬಂದ ನಂತರದಲ್ಲಿ ಗುಣಪೂರ್ಣಸ್ಯ ವಿಷ್ಣು ಹೋ ಬ್ರಹ್ಮಣಹ ಜಿಜ್ಞಾಸ ಅವನ ಸ್ವರ್ಣವರ್ಣಾದಿ ನಿತ್ಯಾಸ ಮಾಡಬೇಕಲ್ಲ ಅದನ್ನೇನು ಮಾಡಬೇಕು ಯಾವುದ್ರ ಮೂಲಕವಾಗಿ ಅದನ್ನು ಮಾಡಬೇಕು ಅಂತಂದರೆ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಈ ಏನು ಒಂದು ಮಧ್ವಮತ ಇದೆ ಇದು ಒಂದು ಸಿದ್ಧಾಂತ ಏನಿದೆ ಇದರ ಪದ್ಧತಿಯನ್ನು ಬಿಡಬೇಡ್ರಿ ಬಿಡೋದೆಲ್ಲ ಬಿಟ್ಟು ಕೆಡಬೇಡಿ ಕೆಟ್ಟರೆ ಏನಾಗತ್ತೆ ಅಂತಂದಾಗ ನಾವು ತಮಸ್ಸಿಗೆ ಹೋಗುವುದು ನಿಶ್ಚಿತ ಅನ್ನತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಏನು ಇದರಲ್ಲಿ ಇರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ತತ್ವ ಏನು ಅಂತಂದರೆ ಹರಿಸವೋತ್ತಮ ಅನುಂಬ ಜ್ಞಾನವ ಈ ಮಧ್ವ ಸಿದ್ಧಾಂತದ ಪದ್ಧತಿಯ ಪ್ರಧಾನವಾಗಿರತಕ್ಕಂತಹ ತತ್ವ ಏನು ಅಂತಂದರೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅನ್ನತಕ್ಕಂತಹ ಎರಡು ಜ್ಞಾನ ಈ ಎರಡು ಜ್ಞಾನ ಈ ಜ್ಞಾನವನ್ನು ಬಿಡಬೇಡ್ರಿ ಈ ಜ್ಞಾನವನ್ನು ಬಿಟ್ಟರೆ ನಾನೂ ನೀನು ಒಂದೇ ಅನ್ನತಕ್ಕಂಥ ಜ್ಞಾನವನ್ನು ಇಟ್ಟುಕೊಂಡ್ರೆ ನಾವು ಅಂಧನ ತಮಸ್ಸಿಗೆ ಹೋಗ್ಯದ ಹೋಗ್ತಕ್ಕಂಥದ್ದೇ ಕಾರಣ ಆಗ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಇಲ್ಲಿ ತಿಳಿಸ್ತಾರೆ ಅದೇ ರೀತಿಯಾಗಿ ಇನ್ನೇನು ಕಾಗದ ಬರೀತಾರೆ ಅಂತಂದರೆ ತಾರತಮ್ಯದಿಂದ ತಿಳಿಸೋ ಮಾರ್ಗವ ತಾರತಮ್ಯದಿಂದ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ನಾನು ನೀನು ಒಂದೇಲ್ಲ ಪ್ರತಿಯೊಂದು ಪಂಚವೇದ ಒಂದೇ ವಿಷ್ಣು ನಮಾಮಿ ಶ್ರೀಯ ಚವಂ ಬ್ರಹ್ಮ ಮಾಯೂಚ ವಂದೇ ಗಾಯತ್ರೀಂ ಭಾರತೀಂ ತಾಮಿ ಗರುಣಮನಂತಂ ಭಜೇ ರುದ್ರದೇವಂ ಇವೇ ಮೊದಲೇ ಆಗಿರತಕ್ಕಂತಹ ಏನು ತಾರತಮ್ಯ ಸಾರದಲ್ಲಿ ತಿಳಿಸಿರತಕ್ಕಂಥ ಏನು ತಾರತಮ್ಯ ಪದ್ಧತಿ ಇದೆ ಆರೋಹಣ ತಾರತಮ್ಯ ಅವರೋಹಣ ತಾರತಮ್ಯ ತನ್ಮೂಲಕವಾಗಿ ಏನಾಗಿದೆ ಅಂತಂದಾಗ ತಾರತಮ್ಮ ತಾರತಮ್ಯದಿಂದ ತಿಳಿಸ್ತಕ್ಕಂಥ ಒಂದು ಮಾರ್ಗ ಇದೆಯಲ್ಲ ಇದನ್ನು ಏನು ತಿಳ್ಕೊಂಡು ಮಾಡಿದರೆ ಏನಾಗುತ್ತೆ ಅಂತಂದರೆ ಘೋರಯಮನ ಭಯ ದೂರ ಓಡಿಸುವುದು ಏಮನೇನು ಒಂದು ಭಯ ಇದೆ ಅದೆಲ್ಲವನ್ನು ಓಡಿಸಿ ನಮಗೆ ಮಾಡ್ತದೆ ಅಂತಂದಾಗ ಮುರಾರಿಯ ಚರಣವ ತೋರೋ ಮಾರ್ಗವ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕು ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಭಗವಂತನನ್ನು ಹೇಗೆ ಆರಾಧನೆ ಮಾಡಿದರೆ ನಮಗೆ ಅನುಗ್ರಹವನ್ನು ಮುಖನಾಗ್ತಾನೆ ತನ್ಮೂಲಕವಾಗಿ ನಾವು ಏನನ್ನ ಪಡಿಬಹುದು ಅನ್ನತಕ್ಕಂತಹ ಮಾರ್ಗವನ್ನ ಈ ಹರಿದಾಸ ಸಾಹಿತ್ಯ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದಾಗಿದೆ ಇದೇ ರೀತಿಯಾಗಿ ಇನ್ನೂ ಅನೇಕ ವಿಧವಾಗಿರತಕ್ಕಂತಹ ಹರಿದಾಸ ಸಾಹಿತ್ಯದಿಂದ ನಮಗ್ ಉಪಕಾರ ಕೂತ್ರೆ ನಮಗೆ ತಿಳುವಳಿಕೆಯನ್ನು ಹೇಳ್ತಾರೆ ನಿಂತ್ರೆ ತಿಳುವಳಿಕೆ ಹೇಳ್ತಾರೆ ಯಾವ ರೀತಿಯ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ ಬರೀ ಒಂದೇ ಅಲ್ಲ ಈ ಹರಿದಾಸ ಸಾಹಿತ್ಯ ಅದಕ್ಕೆ ಆಗಿರೋದು ಅಂತಂದರೆ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಮಾಡುವುದಕ್ಕೋಸ್ಕರವಾಗಿಯೇ ಈ ಹರಿದಾಸ ಸಾಹಿತ್ಯ ಅನ್ನತಕ್ಕಂಥದ್ದು ಪ್ರವೃತ್ತವಾಗಿದೆ ತನ್ಮೂಲಕವಾಗಿಯೇ ಎಲ್ಲ ಹರಿದಾಸರು ಕೂಡ ಆ ಭಗವಂತನನ್ನು ಅನೇಕವಾಗಿರತಕ್ಕಂಥ ಮಾತುಗಳಿಂದ ಕೊಂಡಾಡ್ತಕ್ಕಂಥವರಾಗಿದ್ದಾರೆ ಬರೀ ಭಕ್ತಿ ಒಂದೇ ಅಲ್ಲ ಸಾಮಾಜಿಕವಾಗಿ ನಾವು ಹೇಗಿರಬೇಕು ಮತ್ತು ದೊಡ್ಡವರು ಗುರಿಹರು ಬಂದಾಗ ಯಾವ ರೀತಿಯಾಗಿರಬೇಕು ಹೊಲಯ ಅಂತ ಶಬ್ದವನ್ನು ಉಪಯೋಗಿಸಿ ನಾವು ಯಾರು ಹೊಲಯ ಸಾಕ್ಷಾತ್ತಾಗಿ ಹೊಲೆಯನ್ನ ಇದ್ದೇನು ಅಂತಂದರೆ ಅಲ್ಲ ನಮ್ಮಲ್ಲಿರತಕ್ಕಂಥ ಅವಗುಣಗಳಿಂದ ನಾವು ಹೊಲೆಯತನವನ್ನು ನಾವು ಹೊಂದ್ತಾಯಿದ್ದೀವಿ ಇಂಥದ್ದನ್ನೆಲ್ಲ ಹೊಲೆಯ ಬಿಡಬೇಕು ಅಂತ ತಿಳ್ಕೊಂಡು ನಮಗೆ ದಾಸಾರ್ಯರು ಅನೇಕವಾಗಿರತಕ್ಕಂತಹ ಮಾತುಗಳಿಂದ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅನೇಕವಾಗಿರತಕ್ಕಂಥ ತಪ್ಪುಗಳು ಮಾಡ್ತಾ ಇದ್ದೇವೆ ಅದೆಲ್ಲ ತಪ್ಪುಗಳನ್ನು ಪರಿಹಾರ ಮಾಡೋಕ್ಕೋಸ್ಕರವಾಗಿ ಆ ಭಗವಂತನನ್ನು ಆರಾಧನೆ ಮಾಡಬೇಕು ಅವನ ಅನುಗ್ರಹ ಆದರೆ ನಮಗೆ ಎಲ್ಲ ರೀತಿಯಿಂದಲೂ ಕೂಡ ಮೋಕ್ಷ ಅನ್ನತಕ್ಕಂಥ ಸತಸಿದ್ಧ ಆದ ಶತಸಿದ್ಧ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರವಾಗಿ ಈ ರಾಘವೇಂದ್ರ ಸಪ್ತಾಹದಲ್ಲಿ ಈ ರೀತಿಯಾಗಿರತಕ್ಕಂಥ ಕಾರ್ಯಗಳು ಆ ರೀತಿ ವಿಶೇಷವಾಗಿರತಕ್ಕಂತಹ ಪಲಿವಾರ ಮಠದ ಶ್ರೀಗಳು ಬಂದು ಕೃಷ್ಣನ ಆರಾಧಕರಾಗಿರ್ತಕ್ಕಂಥ ಶ್ರೀಗಳು ಬಂದು ಇಲ್ಲಿ ಅನುಗುಣ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಹರಿದಾಸ ಸಾಹಿತ್ಯದಿಂದ ನಮಗೆ ವಿಶೇಷವಾಗಿರತಕ್ಕಂಥ ಉಪಕಾರ ಅನ್ನೋದು ಒಂದು ಎರಡರಲ್ಲಿಯೂ ನಾವು ಕಾಲುಭಾಗನೂ ಒಂದು ಪರ್ಸೆಂಟು ನಾವು ಅದ್ರ ಉಪಕಾರವನ್ನು ಸ್ಮರಣೆ ಮಾಡಲಿಲ್ಲ ಈ ರೀತಿಯಾಗಿರ್ತಕ್ಕಂಥ ಇನ್ನೂ ಅನೇಕವಾಗಿರ್ತ ಉಪಕಾರಗಳಿದ್ದಾವೆ ಅಂಥ ಉಪಕಾರಗಳನ್ನು ನಾವು ಸ್ಮರಣೆ ಮಾಡ್ತಾ ನಾವು ಸನ್ಮಾರ್ಗದಲ್ಲಿ ನಡೆದು ಆ ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಏನು ಒಂದು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಈ ಒಂದು ಕರ್ಮದಿಂದ ಭಗವಂತ ಪ್ರೀತನಾಗಿ ಆ ಪ್ರೀತನಾಗಿ ಗುರುಗಳ ಮೂಲಕವಾಗಿ ಈ ಎರಡು ಮಾತುಗಳನ್ನು ಗುರುಗಳ ಆ ಭಗವಂತನ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಹರೇ ಏನು ಮಹಾ ಶ್ರೀಕೃಷ್ಣ ಅರ್ಪಣ ಮಸ್ತು ಹರೇ ಶ್ರೀನಿವಾಸ ದಾಸ ಸಾಹಿತ್ಯದಿಂದ ಆದ ಉಪಕಾರ ಇದು ಆಚಾರ್ಯ ಚೆನ್ನಾಗಿ ಮಾಡಿದರು ಕೃಷ್ಣ ಉಡುಪಿಗೆ ಹೇಗೆ ಬಂದ ಅಂತಕ್ಕಂಥ ರೀತಿಯಲ್ಲಿ ಇದು ಮಾಡ್ತಾ ಆಮೇಲೆ ಮಧ್ಯ ಸಿದ್ಧಾಂತದ ಪದ್ಧತಿ ಬಿಡೇಬೇಡೆ ನಿಜವಾಗಲೂ ಕೂಡ ಆಚಾರ್ಯರು ಏನು ವೇದ ಉಪನಿಷತ್ತುಗಳು ಪುರಾಣಗಳಿಂದ ಏನು ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಅದೆಲ್ಲರ ಸಾರವನ್ನು ಹರಿದಾಸರು ನಮಗೆ ಅಂಗೈಯಲ್ಲಿ ನೆಲೆಕಾಯಿ ಅಂತ ತಂದು ಕೊಟ್ಟಿದ್ದಾರೆ ಅದನ್ನು ಇನ್ನೇನು ನೆಲೆಕಾಯಿನ ಮ ತೇ ಬಾಯಲ್ಲಿ ಹಾಕ್ಕೊಂಡು ಅದನ್ನು ರುಚಿಯ ಸವಿಬೇಕಷ್ಟೇ ಆ ಕ ಆ ಕೆಲಸ ನಮ್ಮಿಂದ ಆದರೆ ಈ ಜನ್ಮ ಸಾರ್ಥಕ ಅಂತ ಹೇಳ್ತಾ ಇಂಥ ಒಂದು ಉಪನ್ಯಾಸ ಕೊಟ್ಟಿರ್ತಕ್ಕಂಥ ಆಚಾರ್ಯರಿಗೆ ಪ್ರಾಣೇಶಾಚಾರ್ಯರಿಗೆ ಅನಂತ ಅನಂತ ಧನ್ ಧನ್ಯವಾದಗಳು ಅನಂತರ ಶ್ರೀಗಳವ್ರ ಕೈಯಿಂದ ಮಂತ್ರಾಶಿ ಕೊಡಿಸಲಾಗುವುದು ಈಗ ಇನ್ನೊಬ್ಬ ಸ್ಥಳೀಯ ವಿದ್ವಾಂಸರಾಗಿರ್ತಕ್ಕಂಥ ಹಿರಿಯರಾದ ಮಣೋರು ಗೋಪಾಲಾಚಾರ್ಯರು ವೇದಿಕೆಗೆ ಬರಬೇಕು